ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥನ್ ಅವರು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತ. ಅದೇ ರೀತಿ ಈ ಭಾಗದ ಮಾಜಿ ಮಂತ್ರಿಗಳು, ನಮ್ಮ ನಾಯಕರಾದಂತ ಎಚ್ ನಾಗೇಶ್ ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಮುಲ್ಬಾಲ್ ತಾಲೂಕಿನ ಇನ್ನೊಬ್ಬ ನಾಯಕರು ನಮ್ಮ ಎನ್ ಆರ್ ಸತ್ಯನ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಹೃದಯಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಕೋಲಾರದಿಂದ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಅಧ್ಯಕ್ಷರಾದಂತ ಆಂಜನ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅದೇ ರೀತಿ ನಮ್ಮ ರಾಜಾರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಜನಾರ್ದನ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ರಘುರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮೆಂಬರ್ ಆದಂತ ವೆಂಕಟೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ನಮ್ಮ ತಾಲೂಕಿನ ಟಿ ಎಚ್ ಅವರಾದಂತ ಸುಗ್ನಮ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಂಡಿಗಲ್ ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಮುನೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟದ ಕತಂಡಲ್ ಶಂಕರ್ ಅವರು ಬಂದಿದ್ದಾರೆ ಅಧ್ಯಕ್ಷರು, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಬೈರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಮ್ಮ ಅಶೋಕ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ದಯವಿಟ್ಟು ಪ್ರಕಾಶ್ ರೆಡ್ಡಿ ಬಂದಿದ್ದಾರೆ, ಸಾರಿ, ಅವ್ರಿಗೂ ಸ್ವಾಗತ. ಆಮೇಲೆ ರಾಜೇಂದ್ರ ಪ್ರಸಾದ್, ಆಮೇಲೆ ಸುಕುಮಾರ್, ಎಲ್ಲ ಮಾಧ್ಯಮ ಮಿತ್ರರಿಗೆ, ಮತ್ತೆ ಇಲ್ಲಿ ಇರುವಂತ ಎಲ್ಲ ಪುಟಾಣಿ ಮಕ್ಕಳಿಗೆ, ಮತ್ತೆ ಇಲ್ಲಿ ಟೀಚರ್ಗೆ, ಮತ್ತೆ ಈ ಗ್ರಾಮಸ್ಥರಿಗೆ, ಇಲ್ಲಿ ಇರುವಂತ ಎಲ್ರಿಗೂ ಸ್ವಾಗತ ಬಯಸುತ್ತ ನಾನು ಸ್ವಾಗತ. ಜೈ ಹಿಂದ್. ಮಾಧ್ಯಮ ಮಿತ್ರ ಹೇಳಿದ್ವಲ್ಲ, ನಮ್ಮ ಅತಿ ಮುಖ್ಯವಾಗಿ ಈ ಆಯೋಜಕರಾದಂತ ನಮ್ಮ ರಾಜ್ಯ ಕಿಸಾನ್ ಖೇತ್ ಕಾರ್ಯದರ್ಶಿ ಆದಂತ ಸುಭಾಷ್ ಗೌಡರಿಗೆ ವಿಶೇಷವಾದಂತ ಸ್ವಾಗತ ಬಯಸ್ತಾ ಇದ್ದೀನಿ.